एएनएमआर न्यूज के स्वागत मोट्टमोद लोक अदालत यशस्वी इनूर मूवत् प्रकरण इत्यर्थ कोटे ईवत लक्ष तोत सविद इनूर हूं जम कोविड हिन्दली विशेषवा नम इंदी तंत्रज्ञान मूलक मोटमोदी हमको लोक अदालत हलवु व्याजू प्रकरण इत्यर्थ आगक यशस्वे जे एम एफ सी न्यायालय एरने अपर जिला सत्र न्यायाधीशर एच एस मंजुनाथ नगर बेंगलूर जोड़ी रस्तली न्यायालय आवरण एरने शनिवार तालूकु कानून सेवा समिति वकील संघ सहयोग आयोजित ई लोक अदालत मतना सर्वोच्च न्यायालय आगू उच्च न्यायालय आदेशन्वय ई लोक अदालत विविध रीतिया प्रकरण इत्यर्थवु प्रकरण लक्षांतर हणद प्रकरण इत्यर्थवे विवरिसिदरु। नंतर मातनाडिद जे एम एफ सी न्यायालय हिरिय सिविल न्यायाधीशर राजेंद्र कुमार अवरु इंदु संजे 3:30 गंटेवरेगू हम्मिकोंडिद्द ई लोक अदालत कार्यक्रमदल्लि 50 प्रकरण इत्यर्थ आगिदे। ओट्टु सरकारक्के 1,90,450 रूगळु जमा आगिदे। इन्नु सीनियर जज् न्यायालयदल्लि 13 प्रकरण इत्यर्थवागिदे। ಇದರಲ್ಲಿ ಸಿವಿಲ್ ಮತ್ತು ಮೋಟಾರ್ ವಾಹನ ಕಾಯ್ದೆ ಪ್ರಕರಣ ಇರುವುದರಿಂದ 1,30,75,000 ರೂಗಳನ್ನು ಜಮಾ ಮಾಡಲಾಗಿದೆ ಎಂದರು। ಇನ್ನು ಸಿವಿಲ್ ನ್ಯಾಯಾಲಯದಲ್ಲಿ 32 ಪ್ರಕರಣಗಳ ಪೈಕಿ 35,500 ರೂಗಳು ಜಮಾವಣೆಯಾಗಿದೆ। ಅಡಿಷನಲ್ ಸಿವಿಲ್ ನ್ಯಾಯಾಲಯದಲ್ಲಿ 130 ಪ್ರಕರಣ ಇತ್ಯರ್ಥವಾಗಿದ್ದು 785,300 ರೂಗಳು ಜಮಾವಣೆಯಾಗಿದೆ। ಚಿಂತಾಮಣಿಯಲ್ಲಿ ಈ ಲೋಕ ಅದಾಲತ್ನಲ್ಲಿ ಒಟ್ಟು 230 ಪ್ರಕರಣಗಳು ಇತ್ಯರ್ಥವಾಗಿದ್ದು 1,50,90,210 ರೂಗಳು ಜಮಾವಣೆಯಾಗಿದೆ ಎಂದು ಅವರು ವಿವರಿಸಿದರು। ಸಾರ್ವಜನಿಕ ಹಿತಾಸಕ್ತಿ ಕೇಸುಗಳು ಹಾಗೂ ಕೆಲವು ನಿರ್ದಿಷ್ಟ ಕೇಸುಗಳನ್ನು ಹೊರತುಪಡಿಸಿ ಸಿವಿಲ್ ಚೆಕ್ ಬೌನ್ಸ್ ಕೌಟುಂಬಿಕ ಕೈಗಾರಿಕಾ ಕಾರ್ಮಿಕ ವೇತನ ವಿದ್ಯುತ್ ಬಿಲ್ ನೀರಿನ ಬಿಲ್ ಮತ್ತು ಬ್ಯಾಂಕ್ ಸಾಲ ಸೇರಿದಂತೆ ವಿವಿಧ ರೀತಿಯ ಹಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ಯಾವುದೇ ಹಂತದಲ್ಲಿ ಪ್ರಕರಣ ಇದ್ದರೂ ಉಭಯ ಕಕ್ಷಿದಾರರು ಸಂಧಾನಕ್ಕೆ ಒಪ್ಪಿದರೆ ಲೋಕ ಅದಾಲತ್ನಲ್ಲಿ ಖುಲಾಸೆ ಮಾಡಲಾಗುವುದು ಎಂದು ಅವರು ವಿವರಿಸಿದರು। ಅದಾಲತ್ನಲ್ಲಿ ಅಪರ ಸಿವಿಲ್ ನ್ಯಾಯಾಧೀಶರ ಸಿಜೆ ಶಿವಕುಮಾರ್ ನ್ಯಾಯಾಲಯದ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು। ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಒತ್ತಾಸೆಯ ಮೇರೆಗೆ ಇವತ್ತು ಈ ಲೋಕಾದಾಲತ್ ಅಂದರೆ ಈಗ ಪ್ರಸ್ತುತ ಜಗತ್ತಿನಲ್ಲಿ ಕೋವಿಡ್ ಸಮಸ್ಯೆ ಬಾಧಿಸ್ತಾ ಇರುವ ಸಮಯದಲ್ಲೂ ಕೂಡ ನ್ಯಾಯಾಂಗ ತನ್ನ ಕರ್ತವ್ಯ ನಿರ್ವಹಿಸಬೇಕು ಅಂತ ನಮ್ಮ ಉದ್ದೇಶದಿಂದ ಈ ಲೋಕ ಅಂದರೆ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕಕ್ಷಿದಾರರು ಕೋರ್ಟಿಗೆ ಬರಬೇಕು ಅನ್ನೋ ಒಂದು ನಿಯಮಕ್ಕೆ ಅಪವಾದ ಅನ್ನೋ ಥರ ಅವರು ಎಲ್ಲೆಲ್ಲಿದ್ದರು ಅದರಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿ ತಮ್ಮ ರಾಜ್ಯಗಳನ್ನು ಇತ್ಯರ್ಥಪಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು। ಇದು ಮೊಟ್ಟ ಮೊದಲನೇದಾಗಿ ಹೊಸದಾಗಿರೋದ್ರಿಂದ ಸಾಕಷ್ಟು ಯಶಸ್ವಿಯಾಗಿದೆ। ಮುಂದೆ ಕೂಡ ಇಂಥ ಸಂದರ್ಭಗಳಲ್ಲಿ ಈ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ರಾಜ್ಯ ಪರಿಹಾರಕ್ಕಾಗಿರ್ತಕ್ಕಂಥ ಈ ಲೋಕ ಅದಾಲತ್ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚಿನದಾಗಿ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿ ನ್ಯಾಯಾಲಯದಲ್ಲಿ ಈ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದುವರೆಗೆ ಅಂದರೆ 3:30 ನಮ್ಮ ಮಾನ್ಯ 2ನೇ ಅಪರ ಜಿಲ್ಲಾ ನ್ಯಾಯಾಲಯದಲ್ಲಿ 50 ಪ್ರಕರಣಗಳ ಇತ್ಯರ್ಥ ಆಗಿದೆ। ಸದರಿ ಪ್ರಕರಣಗಳಿಂದ ಸರ್ಕಾರಕ್ಕೆ ಜಮಾ ಆಗಿರುವಂಥ ಮೊತ್ತ 1,91,410 ಸೀನಿಯರ್ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ 13 ಪ್ರಕರಣಗಳು ಇತ್ಯರ್ಥ ಆಗಿದೆ। ಸಿವಿಲ್ ಮತ್ತು ಎಲ್ ಡಿ ಸಿ ಪ್ರಕರಣಗಳು ಇದ್ದ ಕಾರಣ ಅಲ್ಲಿ 1,30,75,000 ರೂಪಾಯಿ ಹಣವನ್ನು ಜಮಾ ಮಾಡಲಾಗಿದೆ। ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್ ನ್ಯಾಯಾಲಯದಲ್ಲಿ 32 ಪ್ರಕರಣ 35,500 ರೂಪಾಯಿ ಹಣ ಜಮಾವಣೆ ಆಗಿದೆ। ಅದೇ ರೀತಿ ಅಡಿಷನಲ್ ಸಿವಿಲ್ ಕೋರ್ಟ್ ನ್ಯಾಯಾಲಯದಲ್ಲಿ 130 ಪ್ರಕರಣಗಳು ಇತ್ಯರ್ಥ ಆಗಿದ್ದು ಒಟ್ಟು ಮೊತ್ತ 788,300 ರೂಪಾಯಿ। ಸೊ ಈ ಚಿಂತಾಮಣಿ ನ್ಯಾಯಾಲಯದಿಂದ ಒಟ್ಟು 230 ಪ್ರಕರಣಗಳು ಇತ್ಯರ್ಥ ಆಗಿದ್ದು ಈ ಲೋಕ ಅದಾಲತ್ನಲ್ಲಿ ಅದೇ ರೀತಿಯಾಗಿ ಒಟ್ಟು 1,50,90,210 ರೂಪಾಯಿ ಹಣವನ್ನು ಜಮಾ ಮಾಡಲಾಗಿದೆ। ಈ ಲೋಕ ಅದಾಲತ್ ಕಾರ್ಯಕ್ರಮವು ಯಶಸ್ವಿಯಾಗಿದೆ ಎಂದು ತಿಳಿಸಲು ನಾನು ಆಸೆ ಪಡುತ್ತೇನೆ।